हेलो फ्रेंड्स, दासवाळ ಗಿಡಗಳನ್ನ ಗ್ರೌಂಡಲ್ಲಿ ಹಾಕಿದಾಗ ಅದರಲ್ಲಿ ಹೂ ಜಾಸ್ತಿ ಬರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಆದರೆ ಅದೇ ದಾಸವಾಳ ಗಿಡಗಳನ್ನ ಪಾಟಲ್ಲಿ ಹಾಕಿದಾಗ ಅಷ್ಟೊಂದು ಹೂ ಬರಲ್ಲ. ಪಾಟಲ್ ಬೆಳೆಸುವಂತ ದಾಸವಾಳ ಗಿಡಗಳಲ್ಲಿ ಹೂ ಜಾಸ್ತಿ ಬರಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದರಲ್ಲಿ ನೀವು ನೋಡಬಹುದು ಈ ಗಿಡ ಬುಷಿಯಾಗಿ ಕೂಡ ಇಲ್ಲ, ಚಿಕ್ಕದಾಗಿದೆ. ಆದರೂ ಕೂಡ ಒಂದೇ ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳಿದೆ ಅನ್ನೋದನ್ನ ನೀವು ನೋಡಬಹುದು. ಈ ಗಿಡದಲ್ಲಿ ಪ್ರತಿ ವಾರ ಇದೇ ರೀತಿ ಗಿಡ ತುಂಬಾ ಮೊಗ್ಗುಗಳಿರುತ್ತೆ. ಒಂದ ಕಡೆಯಿಂದ ಹೂ ಬಾಡ್ ಹೋದ ಹಾಗೆ ಇನ್ನೊಂದು ಕಡೆಯಿಂದ ಅರಳ್ತಾ ಇರುತ್ತೆ. ಈ ರೀತಿ ಪಾಟಲ್ ಬೆಳೆದಿರುವಂತ ದಾಸವಾಳ ಗಿಡದಲ್ಲಿ ಯಾವಾಗಲೂ ಹೂ ಬರಬೇಕು ಅಂದ್ರೆ ಕೆಲವು ಟಿಪ್ಸ್ ನ ಫಾಲೋ ಮಾಡಬೇಕು. ಅದು ಯಾವ್ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ನಾನು 5 ಟಿಪ್ಸ್ ನ ಹೇಳ್ತೀನಿ. ಅದು ಕರೆಕ್ಟ್ ಆಗಿದ್ರೆ ಮಾತ್ರ ನಿಮ್ಮ ದಾಸವಾಳ ಗಿಡದಲ್ಲಿ ಯಾವಾಗಲೂ ಹೂ ಇರುತ್ತೆ. ಮೊದಲನೇ ಟಿಪ್ ಯಾವುದು ಅಂದ್ರೆ ದಾಸವಾಳ ಗಿಡಕ್ಕೆ ನಾವು ನೀರು ಹಾಕಬೇಕಾದ್ರೆ ಒಂದು ಟೈಮ್ ಶೆಡ್ಯೂಲ್ ಇಟ್ಕೋಬೇಕು. ಇದನ್ನ ನಾನು ಹಳೆ ದಾಸವಾಳ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ಅದು ಹೇಗೆ ಅಂತ ಅಂದ್ರೆ ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ದಿನ ಒಂದು ತಿಂಗಳು ಮಟ್ಟಿಗೆ ಡೈಲಿ ನೀರು ಹಾಕ್ತಾ ಇರ್ತಾರೆ. ಆಮೇಲೆ ಅದರ ನೆಕ್ಸ್ಟ್ ಮಂತ್ ಮರ್ತ ಹೋಗಿನೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ 2 ದಿನಕ್ಕೆ ಒಂದಸಲ ಅಥವಾ 3 ದಿನಕ್ಕೆ ಒಂದಸಲ ಹಾಕ್ತಾರೆ ಅಥವಾ ವಾರಕ್ಕೆ 3 ದಿನ ಹಾಕ್ತಾರೆ. ಈ ರೀತಿ ಮಾಡಲೇಬಾರದು. ನಿಮ್ಮ ಹತ್ರ ತುಂಬಾ ಜಾಸ್ತಿ ಗಿಡಗಳಿದೆ ಅಥವಾ ಟೈಮ್ ಇಲ್ಲ ಅಂತನೋ ಡೈಲಿ ನೀರು ಹಾಕೋಕಾಗಲ್ಲ ಅಂದ್ರೆ ನೀವು 2 ದಿನಕ್ಕೆ ಒಂದಸಲ ಹಾಕೋಕೆ ಇಟ್ಕೋಬೇಕು. ಆದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ನಿಮಗೆ ಫ್ರೀ ಇದೆ ಅಂತ ಸ್ವಲ್ಪ ದಿನ ಡೈಲಿ ನೀರು ಹಾಕೋದು, ಆಮೇಲೆ 2 ದಿನಕ್ಕೆ ಒಂದಸಲ ಹಾಕೋದು, ಈ ರೀತಿ ಮಾಡಬಾರದು. ದಾಸವಾಳ ಗಿಡಗಳಲ್ಲಿ ಈ ನೀರಿನ ಟೈಮ್ ಶೆಡ್ಯೂಲ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ನೀವು ಅನ್ಕೋಬಹುದು ರೋಡ್ ಸೈಡ್ ಎಲ್ಲ ದಾಸವಾಳ ಗಿಡಗಳು ಇರುತ್ತಲ್ಲ, ಅಲ್ಲೆಲ್ಲ ಯಾರು ನೀರು ಹಾಕ್ತಾರೆ ಆದರೂ ಕೂಡ ಹೂ ಇರುತ್ತೆ ಅಂತ. ಆ ರೀತಿ ಇರುವಂತ ಗಿಡಗಳು ಅದೇ ರೀತಿ ಟೈಮ್ ಶೆಡ್ಯೂಲ್ ಗೆ ಅಡ್ಜಸ್ಟ್ ಆಗಿರುತ್ತೆ. ತುಂಬಾ ದಿನ ನೀರು ಇಲ್ಲದೆ ಹೋದ್ರೂ ಕೂಡ ಅದರಲ್ಲಿ ಹೂ ಬರ್ತಾ ಇರುತ್ತೆ. ಯಾವತ್ತೋ ಒಂದೊಂದು ದಿನ ಮಳೆ ಬಂದಾಗ ಅದೇ ನೀರಿಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ಎರಡನೇ ಟಿಪ್ ಯಾವುದು ಅಂತ ಅಂದ್ರೆ ದಾಸವಾಳ ಗಿಡ ಆದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಅದಕ್ಕೆ ಹುಳುಗಳ ಕಾಟ ಜಾಸ್ತಿ ಇರುತ್ತೆ. ಮಿಲಿಬಗ್ಸ್ ಆಗಿರ್ಬೋದು, ಎಫಿಡ್ಸ್ ಆಗಿರ್ಬೋದು, ಟ್ರಿಪ್ಸ್ ಮತ್ತೆ ಸ್ಪೈಡರ್ ಮೈಟ್ಸ್, ಈ ಹುಳುಗಳ ಕಾಟ ಯಾವ ದಾಸವಾಳ ಗಿಡ ತಗೊಳ್ಳಿ ಇದು ಇದ್ದೇ ಇರುತ್ತೆ. ಹುಳುಗಳು ಮತ್ತೆ ರೋಗ ಬರದೇ ಇರೋ ತರ ನಾವು ನೋಡ್ಕೋಬೇಕು. ಇದಕ್ಕೆ ಏನು ಮಾಡಬೇಕು ಅಂತ ಅಂದ್ರೆ 15 ದಿನ ಅಥವಾ 20 ದಿನಕ್ಕೆ ಒಂದ್ಸಲ ಯಾವುದಾದ್ರೂ ಪೆಸ್ಟಿಸೈಡ್ ನ ಸ್ಪ್ರೇ ಮಾಡ್ತಾ ಇರಬೇಕು. ನಾನು ಏನು ಮಾಡ್ತೀನಿ ಅಂತ ಅಂದ್ರೆ ಹುಳುಗಳು ಇರಲಿ ಇರದೇ ಇರಲಿ 20 ದಿನಕ್ಕೆ ಒಂದ್ಸಲ ನೀಮ್ ಆಯಿಲ್ ನ ಲೈಟ್ ಆಗಿ ಸ್ಪ್ರೇ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಈ ಗಿಡಗಳಲ್ಲೆಲ್ಲ ಹುಳುಗಳು ಬರೋದು ತುಂಬಾ ಕಡಿಮೆ ಆಗಿದೆ. ಈ ದಾಸವಾಳ ಗಿಡದಲ್ಲಿ ಎಲೆಗಳು ತೂತು ಆಗಿರೋದು ಮತ್ತೆ ಕಟ್ ಆಗಿರೋದನ್ನ ನೀವು ನೋಡ್ತಾ ಇರ್ಬೋದಲ್ವಾ. ಇದು ಮಳೆಗಾಲದಲ್ಲಿ ಸ್ನೇಲ್ಸ್ ಇಂದ ಆಗಿರೋಂಥದ್ದು. ಯಾವುದೇ ಪೆಸ್ಟಿಸೈಡ್ ಇಂದ ಈ ಸ್ನೇಲ್ಸ್ ಹೋಗಲ್ಲ, ಮಳೆಗಾಲದಲ್ಲಿ ಮಾತ್ರ ಇದೊಂದು ಪ್ರಾಬ್ಲಮ್ ನಮಗೆ ಇದ್ದೇ ಇರುತ್ತೆ. ಮಳೆ ಪೂರ್ತಿ ಕಡಿಮೆ ಆದ್ಮೇಲೆ ಈ ಸ್ನೇಲ್ಸ್ ಎಲ್ಲ ಹೋಗುತ್ತೆ. ಥರ್ಡ್ ಟಿಪ್ ಯಾವುದು ಅಂತ ಅಂದ್ರೆ ಇಡೀ ದಿನ ಡೈರೆಕ್ಟ್ ಆಗಿ ಈ ಗಿಡಕ್ಕೆ ಬಿಸಿಲು ಬೀಳ್ತಾ ಇರಬೇಕು. ಹಾಗಿದ್ರೆ ಮಾತ್ರ ಈ ಗಿಡದಲ್ಲಿ ಯಾವಾಗಲೂ ಹೂ ಬರ್ತಾ ಇರುತ್ತೆ. ಕೆಲವು ಮನೆಗಳಿಗೆ ಬಿಸಿಲು ತುಂಬಾ ಕಡಿಮೆ ಬೀಳ್ತಾ ಇರುತ್ತೆ, ನೆರಳು ಜಾಸ್ತಿ ಬರುತ್ತೆ. ಹಾಗಿದ್ದಾಗ ಅವರು ಡೈರೆಕ್ಟ್ ಬಿಸಿಲು ಎಲ್ಲಿ ಬೀಳ್ತಾ ಇದೆ ಅಲ್ಲಿ ಮಿನಿಮಮ್ 5-6 ಗಂಟೆನಾದರೂ ಆ ಗಿಡನ ಇಡಕ್ಕೆ ಟ್ರೈ ಮಾಡಬೇಕು. ಪಾಟ್ಗಳನ್ನ ಯಾವಾಗಲೂ ಡೈರೆಕ್ಟ್ ಸನ್ಲೈಟ್ ಬೀಳೋ ಕಡೆನೆ ತೆಗೆದಿಡಬೇಕು. ದಾಸವಾಳ ಗಿಡಕ್ಕೆ ಬಿಸಿಲು ತುಂಬಾ ಇಂಪಾರ್ಟೆಂಟ್. ಯಾವಾಗಲೂ ಬಿಸಿಲಿದ್ರೆ ಮಾತ್ರ ಇದರಲ್ಲಿ ಹೂ ತುಂಬಾ ಚೆನ್ನಾಗಿ ಬರೋದು. ಫೋರ್ತ್ ಟಿಪ್ ಯಾವುದು ಅಂತ ಅಂದ್ರೆ ಈ ದಾಸವಾಳ ಗಿಡಕ್ಕೆ ರೆಗ್ಯುಲರ್ ಆಗಿ ಫರ್ಟಿಲೈಸ್ ಮಾಡ್ತಾ ಇರೋದು. ನೀವು ಎಷ್ಟು ದಿನಕ್ಕೆ ಒಂದ್ಸಲ ಫರ್ಟಿಲೈಸ್ ಮಾಡಬಹುದು ಅನ್ನೋದನ್ನ ಕ್ಯಾಲೆಂಡ್ರಲ್ಲಿ ಟಿಕ್ ಮಾಡ್ಕೊಳ್ಳಿ. ನೀವು 15 ದಿನಕ್ಕೆ ಒಂದ್ಸಲನೋ ಅಥವಾ 20 ದಿನಕ್ಕೆ ಒಂದ್ಸಲನೋ ಫರ್ಟಿಲೈಸರ್ ಹಾಕೋದಾದ್ರೆ ಅದೇ ಟೈಮ್ಗೆ ನೆಕ್ಸ್ಟ್ ಮಂತ್ ಕೂಡ ಅಷ್ಟೇ ದಿನಕ್ಕೆ ನೀವು ಫರ್ಟಿಲೈಸರ್ ಹಾಕೋದನ್ನ ರೂಢಿ ಮಾಡ್ಕೋಬೇಕು. ಸಾಧ್ಯ ಆದ್ರೆ ಆರ್ಗ್ಯಾನಿಕ್ ಆಗಿರೋಂಥ ಫರ್ಟಿಲೈಸರ್ನೇ ಹಾಕೋಕೆ ಟ್ರೈ ಮಾಡಿ. ಒಂದು ಗಿಡ ಅಂತ ಅಂದ್ರೆ ಪ್ರತಿಯೊಂದು ನ್ಯೂಟ್ರಿಷನ್ನು ಬೇಕಾಗುತ್ತೆ. ಐರನ್ ಇರ್ಬೋದು, ಮೆಗ್ನೀಷಿಯಂ, ಜಿಂಕ್, ಕಾಪರ್, ಹೀಗೆ ಎಲ್ಲಾ ರೀತಿ ನ್ಯೂಟ್ರಿಷನ್ ಜೊತೆಗೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಕೂಡ ಬೇಕಾಗುತ್ತೆ. ನಾನು ಕಿಚನಲ್ಲಿ ಏನು ವೇಸ್ಟ್ ಸಿಗುತ್ತೆ, ಎಗ್ ಶೆಲ್ ಆಗಿರ್ಬೋದು, ಕಾಫಿ ಪೌಡರ್, ಟೀ ಪೌಡರ್, ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಹೀಗೆ ಪ್ರತಿಯೊಂದನ್ನು ವಾರಕ್ಕೆ ಒಂದೊಂದು ಕೊಡ್ತಾ ಹೋಗ್ತೀನಿ. ಇದರಿಂದ ಗಿಡಕ್ಕೆ ಎಲ್ಲಾ ರೀತಿ ನ್ಯೂಟ್ರಿಷನ್ ಸಿಕ್ತಾಗುತ್ತೆ. ಇದೆಲ್ಲ ಬೇಡ, ನಾವು ಬರೀ ಫರ್ಟಿಲೈಸರ್ ಮುಖಾಂತರನೇ ಕೊಡ್ತೀವಿ ಅಂತ ಅಂದ್ರೆ ಒಂದೇ ರೀತಿ ಫರ್ಟಿಲೈಸರ್ನ ಎವ್ರಿ ಮಂತ್ ಹಾಕೋದ್ಕಿಂತ ಒಂದೊಂದು ತಿಂಗಳು ಒಂದೊಂದು ಫರ್ಟಿಲೈಸರ್ನ ಹಾಕ್ಬೋದು. ಇವಾಗ ನೀವು ಈ ತಿಂಗಳು ವರ್ಮಿ ಕಾಂಪೋಸ್ಟ್ ಕೊಡ್ತೀರಾ ಅಂತ ಅಂದ್ರೆ ನೆಕ್ಸ್ಟ್ ಮಂತ್ ಸೀವೀಡ್ ಫರ್ಟಿಲೈಸರ್ ಕೊಡ್ಬೋದು. ಆದ್ರೆ ನೆಕ್ಸ್ಟ್ ಮಂತ್ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಕೊಡ್ಬೋದು, ದನದ ಗೊಬ್ಬರ ಕೊಡ್ಬೋದು. ಹೀಗೆ ಪ್ರತಿ ತಿಂಗಳು ನೀವು ಬೇರೆ ಬೇರೆ ಕಾಂಪೋಸ್ಟ್ ಕೊಟ್ಟಾಗ ಗಿಡಕ್ಕೆ ಎಲ್ಲಾ ರೀತಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಮತ್ತೆ ನ್ಯೂಟ್ರಿಷನ್ ಸಿಕ್ಕದಾಗುತ್ತೆ. ಫಿಫ್ತ್ ಒನ್ ಯಾವುದು ಅಂತ ಅಂದ್ರೆ ಗಿಡದ ಮಣ್ಣನ್ನ ನೀವು ಮೇಲ್ಗಡೆ ಲೇಯರ್ ಮಣ್ಣಿರುತ್ತಲ್ಲ ಅದನ್ನ ಕುಬುಕ್ಬಿಟ್ಟು ಲೂಸ್ ಮಾಡ್ತಾ ಇರಬೇಕು, ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಇದನ್ನು ಕೂಡ ರೆಗ್ಯುಲರ್ ಆಗಿ ನೀವು 15 ದಿನಕ್ಕೆ ಒಂದ್ಸಲ ಮಾಡಬೇಕು. ಮೇಲ್ಗಡೆ ಲೇಯರ್ ಮಣ್ಣು ತುಂಬಾ ಗಟ್ಟಿ ಆದ್ರೆ ಗಿಡದ ಬೇರ್ಗಳಿಗೆ ಏರ್ ಸರ್ಕ್ಯುಲೇಷನ್ ಆಗಲ್ಲ, ಆಕ್ಸಿಜನ್ ಕೂಡ ಸಿಗಲ್ಲ, ಇದರಿಂದ ಗಿಡದ ಗ್ರೋತ್ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ 15 ದಿನಕ್ಕೆ ಒಂದ್ಸಲ ಮಣ್ಣನ್ನ ಮೇಲೆ ಕೆಳಗೆ ಮಾಡಲೇಬೇಕು. ಇದಿಷ್ಟು 5 ಟಿಪ್ಸ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ದಾಸವಾಳ ಗಿಡಗಳಲ್ಲಿ ಯಾವಾಗಲೂ ಹೂವಿರುತ್ತೆ.
ಇಲ್ಲಿ ನೀವು ನೋಡಬಹುದು ನಾನು ಎಲ್ಲಾ ದಾಸವಾಳ ಗಿಡಗಳನ್ನು ಕಟ್ಟಿಂಗ್ ಮಾಡಿದ್ದೀನಿ ಗ್ರೌಂಡ್ ಅಲ್ಲಿರೋ ಎಲ್ಲಾ ದಾಸವಾಳ ಗಿಡಗಳು ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲಾ ಕಟ್ಟಿಂಗ್ ಮಾಡಿದ ಮೇಲೆ ಇವಾಗ ಇದರಲ್ಲಿ ಹೊಸತಾಗಿ ಚಿಗುರು ಬರ್ತಾ ಇದೆ ನಾನು ರೀಸೆಂಟ್ ಆಗಿ ದಾಸವಾಳ ಗಿಡನ ರಿಪೋರ್ಟಿಂಗ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಆ ಗಿಡ ಇವಾಗ ಹೇಗೆ ಬಂದಿದೆ ಅನ್ನೋದನ್ನ ಕೂಡ ತೋರಿಸ್ತೀನಿ ರಿಪೋರ್ಟ್ ಮಾಡಿದ ಮೇಲೆ ಈ ರೀತಿ ಇದ್ದಂತ ಗಿಡ ನೋಡಿ ಇವಾಗ ಎಲ್ಲಾ ಹೊಸ ಚಿಗುರು ಬಂದು ಹೊಸ ಎಲೆಗಳು ಬಂದಿದೆ ಯಾಕೆ ಇದನ್ನ ತೋರಿಸ್ತಾ ಇದೀನಿ ಅಂತ ಅಂದ್ರೆ ನಾನು ರಿಪೋರ್ಟ್ ಮಾಡಬೇಕಾದ್ರೆ ರೂಟ್ಸ್ ನ ಪೂರ್ತಿ ಟ್ರಿಮ್ ಮಾಡ್ತೀನಿ ಅಲ್ವಾ ಹಾಗಾಗಿ ಕೆಲವರಿಗೆ ಡೌಟ್ ಇರುತ್ತೆ ರೂಟ್ಸ್ ಇಷ್ಟೊಂದು ಕಟ್ ಮಾಡಿದ ಮೇಲೆ ಆ ಗಿಡ ನಿಜವಾಗ್ಲೂ ಬರುತ್ತಾ ಅಂತ ಹಾಗಾಗಿ ನಾನು ಇದನ್ನ ತೋರಿಸ್ತಾ ಇದೀನಿ ದಾಸವಾಳದಲ್ಲಿ ಇದು ವೇರಿಗೇಟೆಡ್ ಲೀವ್ಸ್ ಅಂತ ಈ ಗಿಡನ ನಾನು ಸಾಮಾನ್ಯವಾಗಿ ಯಾವ ದಾಸವಾಳ ವಿಡಿಯೋಗಳಲ್ಲಿ ತೋರಿಸಿರಲಿಲ್ಲ ಅನ್ಸುತ್ತೆ ಇದರಲ್ಲಿ ಹೂ ಬರೋದು ತುಂಬಾ ಕಡಿಮೆ ಹಾಗಾಗಿ ನಾನು ಇದನ್ನ ತೋರಿಸಿರಲಿಲ್ಲ ಇದರ ಹೂವು ರೆಡ್ ಕಲರ್ ನಾಟಿ ದಾಸವಾಳ ಇರುತ್ತಲ್ಲ ಅದೇ ರೀತಿ ಬರುತ್ತೆ ಆದರೆ ಯಾವಾಗಲೂ ಬರಲ್ಲ ಇದರ ಎಲೆಗಳು ಮಾತ್ರ ನೋಡೋಕೆ ಚೆನ್ನಾಗಿರುತ್ತೆ ಎಲ್ಲೋ ಒಂದೊಂದು ಸಲ ಮಾತ್ರ ಹೂ ಬರುತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಿಪ್ ಯಾವುದು ಅಂತಂದ್ರೆ ತುಂಬಾ ಜನ ನರ್ಸರಿಯಿಂದ ದಾಸವಾಳ ಗಿಡನ ತಗೊಂಡು ಬರ್ತಾರೆ ಅದರಲ್ಲೂ ಹೈಬ್ರಿಡ್ ದಾಸವಾಳಗಳನ್ನ ತಗೊಂಡು ಬಂದಾಗ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಕೆಲವು ಗಿಡಗಳು ಒಂದು ವರ್ಷದವರೆಗೆ ಚೆನ್ನಾಗಿರುತ್ತೆ ಆಮೇಲೆ ಸತ್ತೋಗುತ್ತೆ ಹೈಬ್ರಿಡ್ ಅಲ್ಲಿ ಡಬಲ್ ಶೇಡ್ ಇರುವಂತ ದಾಸವಾಳ ಇರುತ್ತಲ್ಲ ಅದು ಎಲ್ಲಾ ಏರಿಯಾಗಳಿಗೂ ಸೂಟ್ ಆಗಲ್ಲ ಒಂದು ಎರಡು ಸಲ ಈ ರೀತಿ ಹೈಬ್ರಿಡ್ ವೆರೈಟೀಸ್ ನ ತಗೊಂಡು ಬಂದು ನಿಮಗೆ ಗೊತ್ತಾಗುತ್ತಲ್ಲ ನಿಮ್ಮ ಏರಿಯಾದಲ್ಲೇ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಆಮೇಲೆ ನೀವು ಅದೇ ರೀತಿ ಗಿಡಗಳನ್ನ ತಂದು ಬೆಳಿಬಹುದು ಇನ್ನು ಕೆಲವು ವೆರೈಟೀಸ್ ಇರುತ್ತೆ ತುಂಬಾ ಹೈಬ್ರಿಡ್ ಅಲ್ಲ ಲೋಕಲ್ ವೆರೈಟಿನೂ ಅಲ್ಲ ಸಿಂಗಲ್ ಕಲರ್ ಅಲ್ಲೇ ದೊಡ್ಡದಾಗಿ ಬಿಡುತ್ತೆ ಅದು ಸಾಮಾನ್ಯವಾಗಿ ಎಲ್ಲಾ ಏರಿಯಾಗಳಲ್ಲೂ ಅದು ಸೂಟ್ ಆಗುತ್ತೆ ಹೈಬ್ರಿಡ್ ವೆರೈಟೀಸ್ ನ ನರ್ಸರಿಯಿಂದ ತರಕ್ಕೆ ಮುಂಚೆ ಇದನ್ನ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಂಡೇ ತರಬೇಕು ಇನ್ನು ಲಾಸ್ಟ್ ಅಲ್ಲಿ ಈ ಸೈಕ್ಲೋನ್ ಇಂದಾಗಿ ಇನ್ನು ಡೈಲಿ ಮಳೆ ಬರ್ತಾನೆ ಇರೋದ್ರಿಂದ ನೀವು ಕಟ್ಟಿಂಗ್ ಇಂದ ದಾಸವಾಳ ಗಿಡಗಳನ್ನ ಬೆಳೆಯೋರು ಇವಾಗಲೂ ಕಟ್ಟಿಂಗ್ ತೆಗೆದು ಹಾಕಬಹುದು ವಿಂಟರ್ ಸೀಸನ್ ಶುರು ಆಗೋವರೆಗೆ ನೀವು ಕಟ್ಟಿಂಗ್ ಇಂದ ಬೆಳಿಬಹುದು ವಿಂಟರ್ ಸೀಸನ್ ಅಲ್ಲಿ ಬೆಳೆಯೋದು ತುಂಬಾ ನಿಧಾನ ಆಗುತ್ತೆ ಸೋ ಫ್ರೆಂಡ್ಸ್ ಇದಿಷ್ಟು ದಾಸವಾಳ ಗಿಡಗಳಲ್ಲಿ ನಾನು ಅಬ್ಸರ್ವ್ ಮಾಡಿರುವಂತ ಟಿಪ್ಸ್ ಗಳು ಇದಿಷ್ಟು ಟಿಪ್ಸ್ ಗಳನ್ನ ನಾನು ಫಾಲೋ ಮಾಡ್ತಾ ಇರೋದ್ರಿಂದ ನಿಮಗೂ ಕೂಡ ಇದನ್ನ ಹೇಳ್ತಾ ಇದೀನಿ ದಾಸವಾಳ ಗಿಡದ ಬಗ್ಗೆ ಇನ್ನಷ್ಟು ನಿಮಗೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ ನನ್ನ ಚಾನೆಲ್ನಲ್ಲಿ ದಾಸವಾಳದ ಬಗ್ಗೆನೇ ತುಂಬ ವಿಡಿಯೋಸ್ ಇದೆ ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು